ಮಿತ್ರರೇ ನಾನು ಇವತ್ತು ನಿಮ್ಮನ್ನು ಉದ್ದೇಶಿಸಿ ನಿಮ್ಮನ್ನು ಅಂದರೆ ಈಗ ಜೂನ್ 2021ರಲ್ಲಿ 10ನೇ ತರಗತಿಯ ಪರೀಕ್ಷೆಯನ್ನು ಬರೆಯುವ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದೇನೆ ನನ್ನ ಕಿರು ಪರಿಚಯ ಅಂದರೆ ನಾನು ನನ್ನ ಹೆಸರು ಮುಕ್ತಾರ್ ಅಹಮದ್ ಅಂತ ನಾನು 1970ರಲ್ಲಿ 70ರಿಂದ 77ರವರೆಗೆ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡ್ತಾ ಇದ್ದೆ ವಿಜ್ಞಾನ ಮತ್ತು ಗಣಿತ ಆನಂತರ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯನ್ನು ಸೇರಿ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಉಪನ್ಯಾಸಕನಾಗಿದ್ದೆ ಅಲ್ಲಿಂದ ನಿವೃತ್ತಿಯಾಗಿ ಈ 1970ರಿಂದ ಸತತವಾಗಿ ನಾನು ಈ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಈಗ ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ನನ್ನ ಮೊಮ್ಮಗಳು ಈಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಅವಳು ನನಗೆ ಸ್ವಲ್ಪ ನನಗೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಅದರಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಅದನ್ನು ಹೇಳ್ಕೊಡಿ ಅಂತ ಹೇಳಿದ್ಲು ಅದಕ್ಕೆ ನಾನು ನಿನಗೊಬ್ಬಳಿಗೆ ಹೇಳ್ಕೊಡೋದು ಬೇಡ ಎಲ್ರಿಗೂ ಅನುಕೂಲ ಆಗಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅದೇ ರೀತಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಆಕೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತಾರೆ ಅವಳಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಾಡಿ ನಾನು ಅನೇಕ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಈಗಾಗಲೇ ಆನಂತರ ನನಗೆ ಒಂದು ಇಷ್ಟವಾಯಿತು ಏನಂದರೆ ನಾನು ಕಲಿತಿದ್ದು ಭಾಳ ಹಿಂದೆ 1963ರಲ್ಲಿ SSLC ಆಗಿದ್ದು ನಂದು ಆವಾಗ ನಾನು SSLCವರೆಗೂ ಕನ್ನಡ ಮಾಧ್ಯಮದಲ್ಲಿ ಹಳ್ಳಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಓದಿದೆ ಈಗ ಅಲ್ಲಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕಷ್ಟ ಇರ್ತದೆ ಅಲ್ಲಿ ಅವರಿಗೆ ಇಂಟರ್ನೆಟ್ ಸೌಲಭ್ಯ ಇರೋದಿಲ್ಲ ಆನ್ಲೈನ್ ಕ್ಲಾಸ್ ನಡೆದರೂ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅವರಿಗೆ ಮಾಡಬೇಕು ಅಂಥೇಳಿ ನಾನು ಕನ್ನಡದಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಕೂಡ ವಿಡಿಯೋ ಮಾಡಬೇಕು ಅಂಥೇಳಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈವಾಗ ನನಗೆ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಾದರೂ ನನಗೆ ಸೇವೆಯಲ್ಲಿ ನನ್ನ ಸೇವೆಯಲ್ಲಿ 1970ರಿಂದ ಇದುವರೆಗೂ ಎಲ್ಲೂ ಕನ್ನಡ ಮಾಧ್ಯಮದಲ್ಲಿ ಕಲಿಸುವ ಒಂದು ಅವಕಾಶ ಸಿಕ್ಕಿಲ್ಲ ನಾನು ಹಾಗಾಗಿ ಸುಮಾರು 50 ವರ್ಷಗಳಿಂದ ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡಿ ರೂಢಿಯಾಗಿಬಿಟ್ಟಿದೆ ಆದ್ದರಿಂದ ಇಲ್ಲಿನೂ ಅನಿವಾರ್ಯವಾಗಿ ಕೆಲವೊಮ್ಮೆ ಇಂಗ್ಲೀಷ್ ಪದಗಳು ಬರಬಹುದು ಬಂದರೆ ಅದನ್ನು ನೀವು ಸಹಿಸ್ಕೊಳ್ತೀರಿ ಅಂಥೇಳಿ ತಿಳ್ಕೊಂಡಿದ್ದೀನಿ ಇವಾಗ ನಾನು ಮಾಡೋದು ಒಂದೇ ಒಂದು ವಿಷಯ ಗಣಿತ ನನಗೆ ಅಚ್ಚುಮೆಚ್ಚಾದ ವಿಷಯ ಮತ್ತು ಅದು ಅನೇಕ ವಿದ್ಯಾರ್ಥಿಗಳಿಗೆ ಕಠಿಣವಾದ ವಿಷಯ ಅಂತ ತಿಳ್ಕೊತಾರೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾನು ಈ ಅಧ್ಯಾಯ ವರ್ಗ ಸಮೀಕರಣಗಳು ಅಂತಕ್ಕಂಥ ಒಂದು ಇದಿದೆ ನಿಮಗೆ ಇದರಲ್ಲಿ ಒಂದು 8 ಮಾರ್ಕಿಗೆ 8 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಬರ್ತವೆ ನಿಮ್ಮ ಇದರಲ್ಲಿ ಪರೀಕ್ಷೆಯಲ್ಲಿ ಇದನ್ನು ಮೊಟ್ಟ ಮೊದಲನೇದಾಗಿ ನಾನು ತಗೊಳ್ತಾ ಇದ್ದೀನಿ ಈಗ ಮೊದಲಿಗೆ ಸಮೀಕರಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸಮೀಕರಣ ಅಂದರೆ ನನ್ನ ಪ್ರಕಾರ ಒಂದು ಗಣಿತದ ವಾಕ್ಯ ಈಗ ನಾವು ಈಗ ಕನ್ನಡದಲ್ಲಿ ನಾನು ಒಂದು ವಾಕ್ಯವನ್ನು ಬರೀತೇನೆ ಎರಡು ಮತ್ತು ಮೂರರ ಮೊತ್ತವು 5 ಈ ರೀತಿಯಾಗಿ ನಾನು ಒಂದು ವಾಕ್ಯ ಬರೆದಿದ್ದೇನೆ ಈಗ ಕನ್ನಡದಲ್ಲಿ ಒಂದು ವಾಕ್ಯ ಬರೆದಿದ್ದೇನೆ ಇದನ್ನೇ ನಾವು ಗಣಿತದಲ್ಲಿ ಇದು ಕನ್ನಡದ ವಾಕ್ಯ ಇದರಲ್ಲಿ 2+3=5 ಅಂತ ಬರೀತೀವಿ ಇದು ಒಂದೇ ಅರ್ಥವನ್ನು ಕೊಡ್ತದೆ
ಈ ತರ ಹೇಳಿದ್ರೆ ಎರಡು ಮತ್ತು ಮೂರರ ಮೊತ್ತವು ಐದು ಅಂತ ಹೇಳಿದ್ರು ಅದೇ ಅರ್ಥ ಆಗುತ್ತೆ. ಅದರ ಬದಲಿಗೆ ಟೂ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫೈವ್. ಇಲ್ಲಿ ನಾವು ಸಂಖ್ಯೆಗಳು ಅಥವಾ ಬೀಜ ಪದಗಳನ್ನು ಉಪಯೋಗಿಸ್ತೀವಿ. ಸಮೀಕರಣಗಳಲ್ಲಿ ಬೀಜ ಪದಗಳನ್ನು ಉಪಯೋಗಿಸ್ತೀವಿ, ಸಂಖ್ಯೆಗಳನ್ನು ಉಪಯೋಗಿಸ್ತೀವಿ ಮತ್ತು ಈ ಚಿಹ್ನೆಗಳನ್ನು ಉಪಯೋಗಿಸ್ತೀವಿ. ಚಿಹ್ನೆಗಳು ಇದಕ್ಕೆ ಪ್ಲಸ್ ಅಂತಾರೆ, ಇದಕ್ಕೆ ಇಸ್ ಈಕ್ವಲ್ ಟು ಅಂತಾರೆ. ಎಲ್ಲಿ ಈ ಇಸ್ ಈಕ್ವಲ್ ಟು ಬರ್ತದೆ ಆವಾಗ ಅದನ್ನು ಸಮೀಕರಣ ಅಂತ ಹೇಳ್ತೀವಿ ನಾವು, ಸಮೀಕರಣ ಅಂತ ಹೇಳ್ತೀವಿ. ಈಗ ಇದರಲ್ಲಿ ನಮಗೆ ಒಂದು ಭಾಷೆಯಲ್ಲಿ ಯಾವ ರೀತಿ ವ್ಯಾಕರಣ ಇರ್ತದೆ, ವ್ಯಾಕರಣ ಅಂದ್ರೇನು, ವ್ಯಾಕರಣ ಅಂದ್ರೇನು ಆ ಭಾಷೆಗೆ ಸಂಬಂಧಿಸಿದ ಒಂದು ರೂಲ್ಸ್, ಅದಕ್ಕೆ ವ್ಯಾಕರಣ ಅಂತ ಹೇಳ್ತಾರೆ. ಅದೇ ರೀತಿ ಗಣಿತದಲ್ಲೂ ಅದರದ್ದೇ ಆದ ವ್ಯಾಕರಣ ಇದೆ. ಹೇಗೆ? ಈಗ ಈ ಈ ಚಿಹ್ನೆಯ ಈ ಈ ಕಡೆ ಈ ಬದಿಯಲ್ಲಿರ್ತಕ್ಕಂಥದ್ದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರೀತಾರೆ, ಅದನ್ನು ರೈಟ್ ಹ್ಯಾಂಡ್ ಸೈಡ್ ಅಂತ ಕರೀತಾರೆ. ಈಗ ಒಂದು ಇದನ್ನು ಇದು ಈ ಕಡೆಯಿಂದ ಆ ಕಡೆ ಅಥವಾ ಆ ಕಡೆಯಿಂದ ಈ ಕಡೆ ಕಳಿಸಬೇಕಾದ್ರೆ ಏನು ಮಾಡಬೇಕು? ಈಗ ನಾನು ಸಪೋಸ್ ಇದನ್ನು ಈ ಸಂಖ್ಯೆಯನ್ನು ಆ ಕಡೆ ಕಳಿಸ್ಬೇಕು, ಬಲಗೈ ಕಡೆಗೆ ಕಳಿಸ್ಬೇಕು, ಎಡಗಡೆಯಿಂದ ಬಲಗಡೆಗೆ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಈ ಕಡೆ ಇದು ಮಾತ್ರ ಉಳ್ಕೊಳ್ಳುತ್ತೆ, ಇದು ಮೂರು ಮಾತ್ರ ಉಳ್ಕೊಳ್ಳುತ್ತೆ, ಇದು ಆ ಕಡೆ ಹೋಗುತ್ತೆ. ಆ ಕಡೆ ಹೋದಾಗ ಇದೇನಾಗುತ್ತೆ ಅಂದರೆ ಇದು ಫೈವ್, ಇಲ್ಲಿ ಇದ್ದಿದ್ದು ಐದು, ಇದು ಈ ಕಡೆ ಬಂದಾಗ ಇದು ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. ಇದು ಸಹ ಒಂದು ಸಮೀಕರಣ. ಇದು ಹೇಗೆ, ಐದು ಮತ್ತು ಎರಡರ ವ್ಯತ್ಯಾಸವು ಮೂರು, ಇದು ಒಂದು ಸಮೀಕರಣನೇ. ಈಗ ಈ ಸಮೀಕರಣವನ್ನು ಈ ಥರ ಈ ರೀತಿ ಬರೀಬಹುದು ಅಥವಾ ಅದನ್ನು ಈ ರೀತಿ ಕೂಡ ಬರೀಬಹುದು. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಇದನ್ನು ಆ ಕಡೆ ಕಳಿಸಿದ್ದೀನಿ, ಆ ಕಡೆ ಕಳಿಸಿದ್ದೀನಿ. ಆವಾಗ ಏನಾಗುತ್ತೆ, ತ್ರೀ ಈಸ್ ಈಕ್ವಲ್ ಟು ಫೈವ್ ಮೈನಸ್ ಟೂ ಅಂತ ಆಗುತ್ತೆ. ಐದು ಐದರಲ್ಲಿ ಎರಡನ್ನು ಕಳೆದ್ರೆ ಅದರ ಇದು ಮೂರು ಅಂತ. ಇದನ್ನು ಬೇಕಾದರೆ ಇದು ಎರಡನ್ನು ಈ ಕಡೆ ಬರಿಬೋದು, ಅದನ್ನು ಆ ಕಡೆ ಬರಿಬೋದು, ಏನು ವ್ಯತ್ಯಾಸ ಆಗಲ್ಲ. ಇದು ಸಹ ಒಂದು ಸರಿಯಾದ ವಾಕ್ಯ. ಇದು ನೀವು ಗಮನದಲ್ಲಿಟ್ಕೋಬೇಕು. ಯಾವಾಗಲೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸುವಾಗ ಏನಾಗುತ್ತೆ, ಅದರ ಚಿಹ್ನೆ ಇಲ್ಲಿ ಈ ಕಡೆ ಪ್ಲಸ್ ಇದ್ದರೆ ಆ ಕಡೆ ಮೈನಸ್ ಆಗುತ್ತೆ, ಈ ಕಡೆ ಮೈನಸ್ ಇದ್ದರೆ ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. ಇದೇ ರೀತಿ ನಾನು ಮೂರು ಕಳಿಸ್ಬೇಕಾದ್ರೆ ಎರಡು ಇಲ್ಲಿ ಉಳಿಸಿ ಟೂ ಇಸ್ ಈಕ್ವಲ್ ಟು ಐದು ಮೈನಸ್ ಮೂರು ಅಂತ ಬರೀತೀನಿ. ಅಂದರೆ ಐದರಲ್ಲಿ ಮೂರನ್ನು ಕಳೆದರೆ ಬರ್ತಕ್ಕಂಥ ಸಂಖ್ಯೆ ಎರಡು, ಅಥವಾ ಐದು ಮತ್ತು ಮೂರರ ವ್ಯತ್ಯಾಸವು ಎರಡು ಅಂತ ಆಗುತ್ತೆ. ಹೀಗೆ ಈ ಮೂರು ಈ ಕಡೆಯಿಂದ ಆ ಕಡೆ ಹೋದಾಗ ಅದು ಇಲ್ಲಿ ಪಾಸಿಟಿವ್ ಇದ್ದಿದ್ದು ಅಲ್ಲಿ ನೆಗೆಟಿವ್ ಆಗುತ್ತೆ, ಪ್ಲಸ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ. ಇದೇ ರೀತಿ ಇದು ಕೂಡುವಾಗ ಕಳೆಯುವಾಗ ಈ ರೀತಿ ಆಗುತ್ತೆ. ಇವಾಗ ಗುಣಿಸುವಾಗ ಭಾಗಿಸುವಾಗ ಏನಾಗುತ್ತೆ? ಈಗ ಉದಾಹರಣೆಗೆ ಎರಡು ಮತ್ತು ಮೂರರ ಗುಣಲಬ್ಧವು ಆರು ಅಂತ ಹೇಳ್ತೀನಿ. ಎರಡು ಮತ್ತು ಮೂರರ ಗುಣಲಬ್ಧವು ಆರು, ಇದು ಸರಿ. ಎರಡು ಮತ್ತು ಮೂರು ನಿಮ್ಗೆ ಗೊತ್ತಿದೆ, ಎರಡು ಮತ್ತು ಮೂರನ್ನ ಗುಣಿಸಿದರೆ ಬರ್ತಕ್ಕಂಥ ಸಂಖ್ಯೆ ಅದರ ಗುಣಲಬ್ಧ ಆರು. ಈಗ ನಾನು ಈ ಎರಡನ್ನು ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕಾದ್ರೆ ಏನಾಗುತ್ತೆ, ಮೂರು ಇಸ್ ಈಕ್ವಲ್ ಟು ಆರು ಬೈ ಎರಡು ಆಗುತ್ತೆ. ಆರನ್ನು ಎರಡರಿಂದ ಭಾಗಿಸಿದರೆ ಅದು ಮೂರು ಸಾರಿ ಹೋಗುತ್ತದೆ, ಅಥವಾ ಆರನ್ನು ಆರು ಮತ್ತು ಎರಡರ ಭಿನ್ನ ರಾಶಿಯು ಮೂರು. ಇಲ್ಲಿ ಮೇಲೆ ಇರ್ತದೆ, ಈಗ ಗುಣಿಸ್ತಾ ಇದೆ, ಇಲ್ಲಿ ಹೋದಾಗ ಅದು ಭಾಗಿಸುತ್ತದೆ, ಮತ್ತು ಈ ಕಡೆ ಬಂದಾಗ ಅದು ಮೇಲೆ ಬಂದ್ಬಿಡ್ತದೆ. ಇವಾಗ ಎರಡು ಇಸ್ ಈಕ್ವಲ್ ಟು ಈ ಮೂರನ್ನ ಕಳಿಸಿದರೆ, ಮೂರನ್ನ ಆ ಕಡೆ ಕಳಿಸಿದರೆ ಆರು ಬೈ ಮೂರು, ಮೂರು ಒಂದು ಮೂರು ಮೂರೆರಡು ಆರು, ಸೊ ಸಿಕ್ಸ್ ಬೈ ತ್ರೀ ಇಸ್ ಟು. ಆರರ ಆರು ಮತ್ತು ಮೂರರ ಆರನ್ನ ಮೂರರಿಂದ ಭಾಗಿಸಿದರೆ ಅದು ಎರಡು, ಎರಡು ಉತ್ತರ, ಅದರ ಉತ್ತರ ಎರಡು ಬರ್ತದೆ. ಈ ರೀತಿ ಇದು ಮತ್ತೆ ಈ ಕಡೆಯಿಂದ ಆ ಕಡೆ ಬಂದಾಗ ಮೇಲೆ ಬರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ. ಇವು ರೂಲ್ಸ್, ಇದು ವ್ಯಾಕರಣ. ಇದನ್ನು ಭಾಷೆಯಲ್ಲಿ ವ್ಯಾಕರಣ ಅಂತ ಹೇಳ್ತೀವಿ, ಗಣಿತದಲ್ಲಿ ರೂಲ್ಸ್ ಅಂತ ಹೇಳ್ತೀವಿ. ಇವು ನಿಮಗೆ ಚೆನ್ನಾಗಿ ಅರಿವಾಗಿರಬೇಕು, ಇದರ ಅರಿವು ಇರಬೇಕು, ಆವಾಗ ಗಣಿತ ಬಹಳ ಸುಲಭವಾಗುತ್ತೆ. ಇದನ್ನು ಹೇಳಿ ನಾನು ಈಗ ಸಮೀಕರಣ ಅಂದರೆ ಏನು ಅಂತ ಹೇಳಿದೆ. ಇವಾಗ ವರ್ಗ ಸಮೀಕರಣ ಅಂದರೆ ಏನು,
ವರ್ಗ ಸಮೀಕರಣ ಅಂದರೆ ಈ ಸಮೀಕರಣಗಳಲ್ಲಿ ಅನೇಕ ವಿಧಗಳಿದ್ದಾವೆ. ಮೊಟ್ಟ ಮೊದಲನೆಯದು ಸಾಮಾನ್ಯ ಸಮೀಕರಣ. ಈಗ ಉದಾಹರಣೆಗೆ 2x + 3 = 5x - 2 ಇದೊಂದು ಸಮೀಕರಣ ಇದೆ. ಇದನ್ನು ಸಾಮಾನ್ಯ ಸಮೀಕರಣ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಸಿಂಪಲ್ ಈಕ್ವೇಷನ್ ಅಂತ ಕರೀತಾರೆ. ಇದನ್ನು ಯಾಕೆ ಸಿಂಪಲ್ ಈಕ್ವೇಷನ್ ಅಂತ ಕರೀತಾರೆ ಅಂತ ಹೇಳಿದರೆ, ಇಲ್ಲಿ ಈ ಸಮೀಕರಣದಲ್ಲಿ ಚರಾಕ್ಷರಗಳು ಎಷ್ಟಿದ್ದಾವೆ? ಚರಾಕ್ಷರಗಳು ಒಂದೇ ಇರೋದು. ಯಾವುದು ಅದು? ಅದು ಎಕ್ಸ್ ಅಂತಕ್ಕಂಥ ಸಂಖ್ಯೆ. ಇದು ಇದಕ್ಕೆ ಚರಾಕ್ಷರ ಅಂತಾರೆ, ಅಥವಾ ಇದನ್ನು ಬೀಜ ಪದ ಅಂತ ಕರೀತಾರೆ. ಇವು ಎಲ್ಲ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತಾರೆ. ಇದರ ಬೆಲೆ, ಇದಕ್ಕೆ ನಿಖರವಾದ ಬೆಲೆ ಇದೆ. ಇವು ಅಂಕಿ ಸಂಖ್ಯೆಗಳು ಇವು. ಇದು ಮಾತ್ರ ಇದನ್ನು ಇದಕ್ಕೆ ನಾವು ಯಾವ ವ್ಯಾಲ್ಯೂ ಬೇಕಾದರೂ ಕೊಡಬಹುದು, ಅದಕ್ಕೆ ಚರಾಕ್ಷರ ಅಂತಾರೆ. ಇಲ್ಲಿ ಒಂದು ಸಮೀಕರಣದಲ್ಲಿ ಒಂದೇ ಚರಾಕ್ಷರ ಇದ್ದು ಆ ಚರಾಕ್ಷರದ ಪವರ್ ಒಂದಿದ್ದರೆ ಅದನ್ನು ಸರಳ ಸಮೀಕರಣ ಅಥವಾ ಸಾಮಾನ್ಯ ಸಮೀಕರಣ ಅಥವಾ ಸಿಂಪಲ್ ಈಕ್ವೇಷನ್ ಅಂತ ಕರೀತಾರೆ. ಇದನ್ನು ಈಗ ಬಿಡಿಸಿ ಅಂತ ಹೇಳಿದ್ರೆ, ಈಗ ಇದನ್ನು ಆಗಲೇ ನೀವು ಕಲ್ತಿದ್ದೀರಿ, 8th class, 9th class, 7th class ಎಲ್ಲೋ ಒಂದು ಕಡೆ ಕಲ್ತಿದ್ದೀರಿ. ಏನು ಮಾಡ್ತೀರಿ? ಈ ಎಕ್ಸ್ ಇರೋದೆಲ್ಲ ಒಂದು ಕಡೆಗೆ ತರಿಸ್ತೀರಿ. ಈಗ ಉದಾಹರಣೆಗೆ 2x ಇಲ್ಲಿದೆ, ಇದನ್ನು ಇಲ್ಲೇ ಇಟ್ಕೊತೀವಿ. ಇದನ್ನು ಇಲ್ಲಿ ಎಕ್ಸ್ ಇದೆ, ಇದರಲ್ಲಿ ಎಕ್ಸ್ ಇದೆ, ಇದನ್ನು ಈ ಕಡೆಯಿಂದ ಈ ಕಡೆಗೆ ಬರ್ತದೆ. ಇದು ಬರುವಾಗ ಇಲ್ಲಿ ಪ್ಲಸ್ ಇದೆ, ಈ ಕಡೆ ಬರುವಾಗ ಅದು ಮೈನಸ್ ಎಕ್ಸ್ ಆಗುತ್ತೆ. = ಇದು ಈ ಕಡೆ ಬರಬೇಕು, -3 ಆಗುತ್ತೆ. +3 ಇರೋದು -3 ಆಗುತ್ತೆ. ಇದು -2 ಈ ಕಡೆಯೇ ಇದೆ, ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ 2x - 5x = -3 - 2 ಆಗುತ್ತೆ. ಇದರಲ್ಲಿ ಇದು ಎರಡನ್ನ ಕೂಡಿದರೆ 2x - 5x ನಿಮ್ಗೆ ಏನು ಸಿಗುತ್ತೆ? -3x. ಯಾಕಂದರೆ ಮೈನಸ್ ದೊಡ್ಡದಿದೆ, ಪ್ಲಸ್ ಚಿಕ್ಕದಿದೆ. ಆದ್ದರಿಂದ ಇದರ ವ್ಯತ್ಯಾಸ 5 ಮತ್ತು 2 ವ್ಯತ್ಯಾಸ 3. ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಇದು ಕೂಡ ಮೈನಸ್ ಆಗುತ್ತೆ. -3x = -3 - 2 ಕೂಡಿದರೆ -5 ಆಗುತ್ತೆ. ಸೊ ಎಕ್ಸ್ ಬಿಡಿಸಿ, ಈ ಸಮೀಕರಣವನ್ನು ಬಿಡಿಸಿ ಅಂತ ಹೇಳಿದರೆ ಎಕ್ಸ್ದು ಏನು ವ್ಯಾಲ್ಯೂ ಅಂತ, ಏನು ಬೆಲೆ, ಎಕ್ಸ್ ಬೆಲೆ ಏನು ಅಂತ ಕಂಡುಹಿಡಿಬೇಕು. -5 ಈ 3 ಈ ಕಡೆ ಕಳಿಸಿದಾಗ ಇದು ಕೆಳಗಡೆ ಬರ್ತದೆ, -3. ಅಥವಾ x = 5/3, 2 ಆದ್ದರಿಂದ -± ಆಗುತ್ತೆ. 1 + 1 = 2 ಇದ್ರೂ ಪ್ಲಸ್ ಬರ್ತದೆ, 1 + 1 - ಇದ್ರೆ ಆವಾಗ ಇದು ಮೈನಸ್ ಬರ್ತದೆ. ಸೊ ಇದು ಇದರ ಎಕ್ಸಿನ ಬೆಲೆ. ಇದನ್ನು ಬಿಡಿಸಿ ಅಥವಾ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಈ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಇದಕ್ಕೆ ಸರಳ ಸಮೀಕರಣ ಅಥವಾ ಸಾಮಾನ್ಯ ಸಮೀಕರಣ ಅಂತ ಕರಿತೀವಿ. ಇದನ್ನು ಬಿಡಿಸುವ ವಿಧಾನ ಇದು. ಈಗ ವರ್ಗ ಸಮೀಕರಣ ಅಂದರೆ ಏನು? ವರ್ಗ ಸಮೀಕರಣ ಅಂದರೆ, ನಾನೊಂದು ಉದಾಹರಣೆಯನ್ನು ತಗೊಳ್ತೀನಿ. ಈಗ ವರ್ಗ ಸಮೀಕರಣ ಅಂದರೆ ಇದು ಒಂದು ಸಮೀಕರಣ, x² + 5x + 6 = 0 ಅಂತ ಇದೆ. ಇದಕ್ಕೆ ವರ್ಗ ಸಮೀಕರಣ ಅಂತ ಕರಿತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮ್, ತನ್ನ ಸರಿಯಾದ ರೂಪದಲ್ಲಿ ಈ ರೀತಿ ಬರೀಬೇಕು. ಮೊದಲು x² ಬರಬೇಕು, ಆ ನಂತರ ಎಕ್ಸ್ ಇರ್ತಕ್ಕಂಥ ಸಂಖ್ಯೆ ಬರಬೇಕು, ಆಮೇಲೆ ಎಕ್ಸ್ ರಹಿತ ಸಂಖ್ಯೆ ಬರಬೇಕು, = ಇಲ್ಲಿ 0 ಅಂತ ಬರಬೇಕು. ಇದಕ್ಕೆ ಇಂಥ ಒಂದು ಸಮೀಕರಣಕ್ಕೆ ವರ್ಗ ಸಮೀಕರಣ ಅಂತ ಕರಿತೀವಿ. ಈ ಸಮೀಕರಣದಲ್ಲಿ ಒಂದೇ ಚರಾಕ್ಷರ ಇರೋದು, ಎಕ್ಸ್ ಒಂದೇ ಚರಾಕ್ಷರ ಇರೋದು, ಆದರೆ ಅದರ ಪವರ್ ವರ್ಗ ಇದೆ. x² ಅಂದರೆ x × x, ದಟ್ ಈಸ್ x². ಇದಕ್ಕೆ ಪವರ್ ಅಂತ ಕರಿತೀವಿ.
ಇದರಲ್ಲಿ ಅತಿ ಹೆಚ್ಚು ಪವರ್ ಎರಡಿದೆ. ಆಗ ಅದನ್ನು ಅಂತಹ ಸಮೀಕರಣ ಒಂದೇ ಚರಾಕ್ಷರ ಇದ್ದು ಆ ಚರಾಕ್ಷರದ ಪವರ್ ಎರಡಿದ್ರೆ ಆವಾಗ ಅದನ್ನು ವರ್ಗ ಸಮೀಕರಣ ಅಂತ ಕರಿತೀವಿ, ವರ್ಗ ಸಮೀಕರಣ ಅಂತ ಕರಿತೀವಿ. ಇವಾಗ ಇದನ್ನು ಬಿಡಿಸಿ ಅಥವಾ ಎಕ್ಸಿನ ವ್ಯಾಲ್ಯೂ ಕಂಡುಹಿಡಿಯಿರಿ ಅಥವಾ ಇದರ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಇಂತಹ ಸಮೀಕರಣಕ್ಕೆ ಎಕ್ಸಿಗೆ ಯಾವಾಗಲೂ ಎರಡು ಬೆಲೆ ಇರ್ತದೆ, ಎರಡು ಬೆಲೆ ಇರ್ತದೆ, ಒಂದು ಅಥವಾ ಇನ್ನೊಂದು ಅಂತ, ಅಥವಾ ಮತ್ತೊಂದು, ಎರಡು ಬೆಲೆಗಳು ಬರ್ತದೆ. ಆ ಎರಡು ಬೆಲೆಗಳು ಈ ಇದನ್ನು ಸ್ಯಾಟಿಸ್ಫೈ ಮಾಡ್ತದೆ. ಸ್ಯಾಟಿಸ್ಫೈ ಮಾಡ್ತದೆ ಅಂದರೆ ಆ ಎರಡು ಬೆಲೆಯನ್ನು ಹಾಕಿದಾಗ ಎಕ್ಸ್ ಜಾಗದಲ್ಲಿ ನಿಮಗೆ ಇದು ಕೂಡಿದ್ರೆ ಕಳೆದ್ರೆ ಯು ವಿಲ್ ಗೆಟ್ ಜೀರೋ, ನಿಮಗೆ ಶೂನ್ಯ ಬರ್ತದೆ ಆ ಕಡೆ. ಸೊ ಅಂಥ ಇದಕ್ಕೆ ಇದರ ಮೂಲಗಳನ್ನು ಕಂಡುಹಿಡೀವಿ, ರೂಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ರೂಟ್ ಅಂತ ಹೇಳ್ತೀವಿ ಅದನ್ನು, ಮೂಲಗಳು ಅಂತ ಹೇಳ್ತಾರೆ, ಆ ಮೂಲಗಳನ್ನು ಕಂಡುಹಿಡೀರಿ ಅಂತ ಕರೀತಾರೆ. ಇದನ್ನು ಬೇರೆ ಬೇರೆ ವಿಧಾನದಿಂದ ಮಾಡಬಹುದು, ಬೇರೆ ಬೇರೆ ವಿಧಾನದಿಂದ ಮಾಡಬಹುದು. ಒಂದು ಅಪವರ್ತನಗಳನ್ನು ಮಾಡುವಂಥ ವಿಧಾನ, ಅಪವರ್ತನಗಳ ವಿಧಾನ, ಅಪವರ್ತನ ವಿಧಾನ ಅಥವಾ ಅಪವರ್ತ್ಯ ವಿಧಾನ ಅಂತ ಕರೀತಾರೆ ಅಂತ ಕಾಣ್ತದೆ ನಿಮ್ಮಲ್ಲಿ. ಇವಾಗ ಅದರಲ್ಲಿ ಏನು ಮಾಡಬೇಕು, ಇಂಗ್ಲೀಷ್ನಲ್ಲಿ ಫ್ಯಾಕ್ಟರೈಸೇಷನ್, ಸಾಲ್ವ್ ಒಂದು ಈ ರೀತಿ ಸಮೀಕರಣವನ್ನು ಕೊಟ್ಟು ಸಾಲ್ವ್ ಅಂತ ಹೇಳ್ತಾರೆ. ಸಾಲ್ವ್ ಅಂದರೆ ಎಕ್ಸಿನ ಬೆಲೆಯನ್ನು ಕಂಡುಹಿಡೀರಿ ಅಂತ, ಎಕ್ಸಿನ ಬೆಲೆಯನ್ನು ಕಂಡುಹಿಡೀರಿ, ಅದಕ್ಕೆ ಎರಡು ಬೆಲೆ ಇರ್ತದೆ, ಅದನ್ನು ಫ್ಯಾಕ್ಟರೈಸೇಷನ್ ಮೆಥಡ್, ಅವನು ಹೇಳಲಿಕ್ಕಿಲ್ಲ ಯಾವ ಮೆಥಡ್ ಅಂತ ಹೇಳಿಲ್ಲ ಅಂದರೆ ನೀವು ಯಾವ ರೀತಿಯಿಂದ ಆದರೂ ಕಂಡುಹಿಡಿಬೋದು, ಯಾವ ರೀತಿ ಮಾಡಿದ್ರು ಅದು ಸರಿಯಾಗಿ ಮಾಡಿದರೆ ಅಷ್ಟೇ ಉತ್ತರ ಬರ್ತದೆ, ಅದನ್ನು ಆ ರೀತಿ ಮಾಡ್ಬೋದು ಅಥವಾ ಅವನು ಹೇಳಿದರೆ ಅದೇ ವಿಧಾನದಿಂದ ಮಾಡಬೇಕು. ಈಗ ಅಪವರ್ತ್ಯರು ವಿಧಾನದಿಂದ ಮಾಡಬೇಕು ಅಂತ ಹೇಳಿದ್ರೆ ಈ ಮೊದಲು ಕೊಟ್ಟಿರ್ತಕ್ಕಂತಹ ಸಮೀಕರಣವನ್ನು ಈ ರೂಪಕ್ಕೆ ತರಬೇಕು. ಅಂದರೆ ಈ ಸೈಡಲ್ಲಿ ಈ ಕಡೆ ಬರೀ ಶೂನ್ಯ ಇರಬೇಕು, ಯಾವುದೇ ಸಂಖ್ಯೆ ಇರಬಾರ್ದು, ಆ ರೀತಿ ಏನಾದರೂ ಸಂಖ್ಯೆಗಳಿದ್ರೆ ಅದನ್ನು ಈ ಕಡೆ ಕಳಿಸ್ಕೋಬೇಕು. ಮೊದಲು ಎಕ್ಸ್ ಸ್ಕ್ವೇರ್ ಸಂಖ್ಯೆ ಇರಬೇಕು, ಆಮೇಲೆ ಎಕ್ಸ್ ಸಂಖ್ಯೆ ಇರಬೇಕು, ಆಮೇಲೆ ಎಕ್ಸ್ ರಹಿತ ಸಂಖ್ಯೆ ಇರಬೇಕು, ಇಸ್ ಈಕ್ವಲ್ ಟು ಜೀರೋ ಅಂತ ಇಟ್ಕೋಬೇಕು. ಇವಾಗ ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಅಂದರೆ ಅಪವರ್ತನಗಳನ್ನು ಮಾಡ್ತಕ್ಕಂಥದ್ದು. ಈಗ ನಾವು ಏನು ಹೇಳ್ತೀವಿ, ಎರಡು ಮತ್ತು ಮೂರರ ಗುಣಲಬ್ಧವು ಆರು ಅಂತ ಹೇಳ್ತೀವಿ. ದಿ ಪ್ರಾಡಕ್ಟ್ ಆಫ್ ಟೂ ಅಂಡ್ ತ್ರೀ ಈಸ್ ಸಿಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಎರಡು ಮತ್ತು ಮೂರರ ಗುಣಲಬ್ಧವು ಆರು, ಎರಡು ಮತ್ತು ಮೂರು ಆರರ ಅಪವರ್ತನಗಳು ಅಂತ ಹೇಳ್ತೀವಿ. ಅದೇ ರೀತಿ ಈಗ ನಮ್ಮ ಹತ್ರ ಏನಿದೆ, ಗುಣಲಬ್ಧ ಇದೆ, ಅದನ್ನು ಒಡಿಬೇಕು, ಒಡೆದು ಎರಡು ಅಪವರ್ತನಗಳನ್ನು ಕಂಡುಹಿಡಿಬೇಕು, ಇದರ ಎರಡು ಅಪವರ್ತನಗಳನ್ನು ಕಂಡುಹಿಡಿಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ವಿಧಾನ ಇದೆ. ಒಂದನೇ ವಿಧಾನ, ಈ ಮೊದಲನೇ ಬೀಜ ಪದ ಏನಿದೆ, ಎಕ್ಸ್ ಸ್ಕ್ವೇರ್ ಇದೆ, ಅದರದ್ದು ಅಪವರ್ತನಗಳು ಎಕ್ಸ್ ಮತ್ತು ಎಕ್ಸ್, ಎಕ್ಸ್ ಮತ್ತು ಎಕ್ಸ್ ಅನ್ನು ಗುಣಿಸಿದರೆ ಎಕ್ಸ್ ಸ್ಕ್ವೇರ್ ಬರ್ತದೆ, ಅದನ್ನು ಈ ರೀತಿ ಬರ್ಕೋಬೇಕು. ಆದ ನಂತರ ಹೀಗೆ ಎರಡು ಗೆರೆ ಹಾಕೊಳ್ತೀವಿ. ಈಗ ಕೊನೆಯ ಸಂಖ್ಯೆ, ಎಕ್ಸ್ ರಹಿತ ಸಂಖ್ಯೆ ಏನಿದೆ, ಈ ಅಂಕಿ, ಇದನ್ನು ಇದರ ಅಪವರ್ತನಗಳೇನು, ಇದರ ಅಪವರ್ತನಗಳು ಮೂರು ಎರಡರಲ್ಲಿ ಆರು, ಮೂರು ಎರಡು ಆರು, ಮೂರೆರಡು ಆರು ಅಂತ ಎರಡು ಅಪವರ್ತನ ಇದೆ. ಇದರಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಇನ್ನೊಂದನ್ನು ಪ್ರಯತ್ನಿಸಬೇಕು. ಈಗ ಆರನ್ನ ಆರು ಒಂದು ಅಂತಲೂ ಮಾಡ್ಬೋದು, ಸಿಕ್ಸ್ ಒನ್ಸ್ ಸಿಕ್ಸ್ ಅಂತಲೂ ಮಾಡ್ಬೋದು, ಆರು ಒಂದ್ಲ ಆರು ಅಂತಲೂ ಮಾಡ್ಬೋದು. ಅದು ಒಂದರಲ್ಲಿ ಬರಲಿಲ್ಲ ಅಂದರೆ ಮತ್ತೊಂದರಲ್ಲಿ ಟ್ರೈ ಮಾಡಬೇಕು. ಈಗ ಇಲ್ಲಿ ಪ್ಲಸ್ ಆರು ಇರೋದ್ರಿಂದ ಇವೆರಡೂ ಪ್ಲಸ್ ಆಗಬೇಕು ಅಥವಾ ಎರಡೂ ಮೈನಸ್ ಆಗಬೇಕು, ಇದು ಎರಡೂ ಪ್ಲಸ್ ಆಗಬೇಕಾ ಅಥವಾ ಎರಡೂ ಮೈನಸ್ ಆಗಬೇಕಾ ಇದರ ಮೇಲೆ ನಿರ್ಭರ ಆಗುತ್ತೆ. ಹೇಗೆ, ಈಗ ಇದನ್ನು ಹೀಗೆ ಗುಣಿಸಿದರೆ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಆಗುತ್ತೆ, ಈ ರೀತಿ ಗುಣಿಸಿದರೆ ಟೂ ಎಕ್ಸ್ ಆಗುತ್ತೆ, ಟೂ ಇಂಟು ಎಕ್ಸ್ ಟೂ ಎಕ್ಸ್, ಇವೆರಡನ್ನ ಕೂಡಿದಾಗ ನಮಗೆ ಪ್ಲಸ್ ಫೈವ್ ಎಕ್ಸ್ ಬರಬೇಕು. ಇಲ್ಲಿ ಏನು ಸಂಖ್ಯೆ ಇದೆ, ಇಲ್ಲಿ ಏನು ಸಂಖ್ಯೆ ಇದೆ, ಈ ಸಂಖ್ಯೆ ಬರಬೇಕು, ನಡುವಿನ ಸಂಖ್ಯೆ ಬರಬೇಕು. ಈಗ ಇಲ್ಲಿ ಫೈವ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಬರಬೇಕಾದ್ರೆ ಇದು ಪ್ಲಸ್ ಆಗಬೇಕು, ಇದು ಪ್ಲಸ್ ಆಗಬೇಕು, ಎರಡೂ ಪ್ಲಸ್ ಆಗಬೇಕು. ಸೊ ಆ ನಂತರ ನೀವು ಇದು ಪ್ಲಸ್ ಪ್ಲಸ್ ಅಂತ ಹಾಕ್ಕೊಬೇಕು. ಅದಕ್ಕೆ ಮೊದಲು ಹಾಕ್ಕೊಳ್ಬಾರ್ದು, ಇದನ್ನು ಕೂಡಿ ಗುಣಿಸಿ ಕೂಡಿದ ಮೇಲೆ ಇದನ್ನು ಏನು ಚಿಹ್ನೆ ಬರಬೇಕು ಆ ಚಿಹ್ನೆಯನ್ನು ಹಾಕಬೇಕು. ಇವಾಗ
ಇದರ ಅಪವರ್ತನಗಳು ಯಾವುದು ಅಂತ ಹೇಳಿದರೆ ಎಕ್ಸ್ ಪ್ಲಸ್ ತ್ರೀ ಒಂದು ಅಪವರ್ತನ, ಎಕ್ಸ್ ಪ್ಲಸ್ ತ್ರೀ ಒಂದು ಅಪವರ್ತನ, ಮತ್ತೊಂದು ಅಪವರ್ತನ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಇದು ಈಸ್ ಈಕ್ವಲ್ ಟು ಝೀರೋ ಅಂತ ಬಂತು. ಸೊ ಇವಾಗ ಇದು ಈಗ ಅಪವರ್ತನ ಮಾಡಿದ್ದೀವಿ, ಮಾಡಿದ ಮೇಲೆ ಇಲ್ಲಿ ಇದನ್ನು ಈ ಸಮೀಕರಣವನ್ನು ಬರೆದಿದ್ದೀವಿ. ಈಗ ಎರಡು ಅಪವರ್ತನಗಳ ಗುಣಲಬ್ಧವು ಶೂನ್ಯ ಆಗಬೇಕಾದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಶೂನ್ಯ ಆಗಬೇಕು, ಇದು ಶೂನ್ಯ ಆಗಬೇಕು ಅಥವಾ ಅದು ಶೂನ್ಯ ಆಗಬೇಕು. ಸೊ ಇವಾಗ ಏನು ಮಾಡ್ತೀವಿ, ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಅಥವಾ ಅಥವಾ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಝೀರೋ, ಇದೆರಡರಲ್ಲಿ ಯಾವುದಾದ್ರೂ ಒಂದು ಝೀರೋ ಆದರೆ ಮಾತ್ರ ಇದರ ಗುಣಲಬ್ಧ ಝೀರೋ ಆಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಝೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ, ಎಕ್ಸಿನ ಬೆಲೆ ಮೈನಸ್ ಮೂರು ಅಥವಾ ಎಕ್ಸಿನ ಬೆಲೆ ಈ ಪ್ಲಸ್ ಟೂನ ಈ ಕಡೆ ಕಳಿಸಿದ್ರೆ ಮೈನಸ್ ಟು. ಸೊ ಇವು ಮೂಲಗಳು, ಇವು ಈ ಸಮೀಕರಣದ ಮೂಲಗಳು. ಇವು ಎರಡನ್ನ ನೀವು ಇಲ್ಲಿ ಹಾಕಿದರೆ ಏನಾಗುತ್ತೆ ನೀವು ನೋಡ್ಬೋದು, ಇದು ಎಕ್ಸ್ ಸ್ಕ್ವಯರ್ ಅಂದರೆ ನೀವು ಮೈನಸ್ ತ್ರೀ ಹಾಕಿದರೆ ಎಕ್ಸ್ ಜಾಗದಲ್ಲಿ ಮೈನಸ್ ತ್ರೀ ದಿ ಹೋಲ್ ಸ್ಕ್ವಯರ್ ಪ್ಲಸ್ ಫೈವ್ ಇಂಟು ಮೈನಸ್ ತ್ರೀ ಪ್ಲಸ್ ಸಿಕ್ಸ್ ಹಾಕಿದರೆ ಇಲ್ಲಿ ನಾನೇನು ಮಾಡಿದ್ದೀನಿ, ಈ ಸಮೀಕರಣ ಕೊಟ್ಟ ಸಮೀಕರಣದಲ್ಲಿ ಎಕ್ಸಿಗೆ ಈ ಬೆಲೆಯನ್ನು ಹಾಕಿದ್ದೀನಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ. ಮೈನಸ್ ತ್ರೀ ಸ್ಕ್ವಯರ್ ಈಸ್ ನೈನ್ ಪ್ಲಸ್ ನೈನ್, ಮೈನಸ್ ತ್ರೀ ಇಂಟು ಮೈನಸ್ ನೈನ್ ವರ್ಗ ಮಾಡಿದಾಗ ಅದು ಪ್ಲಸ್ ಆಗಿಬಿಡ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಇಂಟು ತ್ರೀ ಫಿಫ್ಟೀನ್ ಪ್ಲಸ್ ಸಿಕ್ಸ್, ಒಂಬತ್ತನ್ನ ಆರನ್ನ ಕೂಡಿದರೆ ಹದಿನೈದು, ಹದಿನೈದು ಮೈನಸ್ ಹದಿನೈದು ಇವೆರಡು ಪ್ಲಸ್ಸು ಇದು ಮೈನಸ್ಸು, ಹದಿನೈದು ಮೈನಸ್ ಹದಿನೈದು ಇದು ಸೊನ್ನೆ ಬರ್ತದೆ. ಸೊ ನಮ್ಮ ಇದು ನಮ್ಮ ಉತ್ತರ ಸರಿ ಇದೆ ಅಂತ ಅರ್ಥ. ಅದು ನಾವು ಅಲ್ಲಿ ಹಾಕಿದಾಗ ಕರೆಕ್ಟಾಗಿ ಬಂದರೆ ಇದು ಎಕ್ಸ್ ಸ್ಕ್ವಯರು, ಇದು ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್, ಇದಕ್ಕೆ ನಾನು ಇದನ್ನು ಹಾಕಿದಾಗ ಆ ಬೆಲೆಯನ್ನು ಹಾಕಿದಾಗ ನನಗೆ ಝೀರೋ ಬಂದರೆ ನಾನು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಅಂತ. ಅದೇ ರೀತಿ ನೀವು ಮೈನಸ್ ಟು ಹಾಕಿದಾಗಲೂ ಸಹ ಅದು ಸರಿಗೆ ಬರ್ತದೆ. ಈ ಎರಡು ಬೆಲೆಗಳನ್ನು ಬಿಟ್ಟು ಬೇರೆ ಯಾವುದೇ ಬೆಲೆಯನ್ನು ನೀವು ಹಾಕಿದ್ರೂ ಎಕ್ಸಿಗೆ ನಿಮಗೆ ಸರಿಗೆ ಉತ್ತರ ಬರೋದಿಲ್ಲ, ನಿಮಗೆ ಝೀರೋ ಬರೋದಿಲ್ಲ. ಇದು ನಾಲ್ಕು ಆಗುತ್ತೆ ಮೈನಸ್ ಇದು ಹತ್ತಾಗುತ್ತೆ, ಇದು ಪ್ಲಸ್ ಆರು, ಆರು ನಾಲ್ಕು ಹತ್ತು, ಹತ್ತು ಮೈನಸ್ ಹತ್ತು ಝೀರೋ. ಇದು ಎರಡು ಬಿಟ್ಟರೆ, ಇದು ಎರಡು ಬೆಲೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಬೆಲೆಯನ್ನು ಎಕ್ಸಿಗೆ ನೀವು ಹಾಕಿದ್ರು ಝೀರೋ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎರಡು ಮಾತ್ರದಲ್ಲಿ, ಇದು ಎರಡರಲ್ಲಿ ಮಾತ್ರ ಝೀರೋ ಬರ್ತದೆ. ಈಗ ಇದೇ ಲೆಕ್ಕವನ್ನು ನಾನು ಮತ್ತೊಂದು ರೀತಿ ಮಾಡ್ತೀನಿ ನೋಡಿ. ಈಗ ಇದೇ ಲೆಕ್ಕದಲ್ಲಿ ಒಂದು ಸ್ವಲ್ಪ ಬದಲಾಯಿಸ್ತೀನಿ, ಬದಲಾಯಿಸಿದರೆ ಏನಾಗುತ್ತೆ. ಇವಾಗ ಇಲ್ಲಿ ಪ್ಲಸ್ ಫೈವ್ ಎಕ್ಸ್ ಬದಲು ಇದೇ ಲೆಕ್ಕ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ಬಂದರೆ, ಇವಾಗ ಇದೇ ರೀತಿ ಎಕ್ಸ್ ಸ್ಕ್ವಯರ್ದು ಅಪವರ್ತನಗಳು ಎಕ್ಸ್ ಇಂಟು ಎಕ್ಸ್, ಆರದು ಮೂರು ಎರಡು, ಆರು ಮೂರೇಳು ಆರು, ಇವಾಗ ಇದು ಎರಡು ಪ್ಲಸ್ ಆಗಬೇಕು ಅಥವಾ ಮೈನಸ್ ಆಗಬೇಕು, ಇದೇನಾಗುತ್ತೆ ನೋಡೋಣ. ಮೂರು ಎಕ್ಸ್ ಈ ರೀತಿ ಗುಣಿಸಿದರೆ ಮೂರು ಎಕ್ಸ್, ಈ ರೀತಿ ಗುಣಿಸಿದರೆ ಎರಡು ಎಕ್ಸ್, ನನಗೆ ಇದೆರಡನ್ನ ಕೂಡಿದಾಗ ಮೈನಸ್ ಐದು ಎಕ್ಸ್ ಬರಬೇಕು. ಈಗ ನನಗೆ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ. ಸೊ ಮೈನಸ್ ಫೈವ್ ಎಕ್ಸ್ ಬರಬೇಕು ಅಂದರೆ ಎರಡೂ ಸಹ ಮೈನಸ್ ಇರಬೇಕು. ಸೊ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ಟೂ ಈಸ್ ಈಕ್ವಲ್ ಟು ಝೀರೋ. ಆನಂತರ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಅಥವಾ ಅಥವಾ ಎಕ್ಸ್ ಮೈನಸ್ ಟೂ ಈಸ್ ಈಕ್ವಲ್ ಟು ಝೀರೋ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಟೂ. ಇವು ಈಗ ವರ್ಗಗಳು, ಮೈನಸ್ ತ್ರೀ ಮೈನಸ್ ಟೂ ಇದ್ದಿದ್ದು ಈಗ ಅದರ ಬೆಲೆ ಪ್ಲಸ್ ತ್ರೀ ಪ್ಲಸ್ ಟೂ ಆಯಿತು. ಇದನ್ನು ಈ ಚಿಹ್ನೆಯನ್ನು ಚೇಂಜ್ ಮಾಡಿದ್ರಿಂದ ಆ ರೀತಿ ಆಯಿತು. ಇವಾಗ ಇನ್ನೂ ಒಂದು ವಿಧ ಉದಾಹರಣೆಯನ್ನು ಕೊಡಬೇಕು ಅಂದರೆ, ಇಲ್ಲಿ ಸಪೋಸ್ ಇದು ಇದು ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಈ ರೀತಿ ಇತ್ತು ಅಂತ ಇಟ್ಕೊಳ್ಳಿ. ಆವಾಗ
ನಾವು 3-2 ತಗೊಂಡ್ರೆ ಇದಕ್ಕೆ ಈ ಇದಕ್ಕೆ ಅಪವರ್ತನಗಳು 3-2 ತಗೊಂಡ್ರೆ ನಿಮಗೆ ಬರುವುದಿಲ್ಲ ಈ -5x ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವಾಗ ನಾನು ಏನು ಮಾಡಬೇಕು ಅಂತ ಸಮಯದಲ್ಲಿ ಇದನ್ನ 6 ಇದನ್ನ 1 ಅಂತ ತಗೊಳ್ಬೇಕು ಒಂದನ್ನ 6 ಒಂದನ್ನ ಇನ್ನೊಂದನ್ನ 1 ಅಂತ ತಗೊಳ್ಬೇಕು ಈ ರೀತಿ ಇದು ಈಗ ಇದು ಮೈನಸ್ ಇರೋದ್ರಿಂದ ಇವೆರಡು ಬೇರೆ ಬೇರೆ ಚಿಹ್ನೆ ಇರಬೇಕು ವಿರುದ್ಧ ಚಿಹ್ನೆ ಇರಬೇಕು ಒಂದು ಪ್ಲಸ್ ಆಗಬೇಕು ಮತ್ತೊಂದು ಮೈನಸ್ ಆಗಬೇಕು ಯಾವುದು ಪ್ಲಸ್ ಯಾವುದು ಮೈನಸ್ ಅದು ನಿರ್ಭರ ಮಾಡೋದು ಇದು ಈ ಸಂಖ್ಯೆ ಈಗ ಈ ರೀತಿ ಗುಣಿಸಿದರೆ 6x ಸಿಗುತ್ತೆ ಈ ರೀತಿ ಗುಣಿಸಿದರೆ 1x ಸಿಗುತ್ತೆ ಇವೆರಡನ್ನ ಕೂಡಿದರೆ ನನಗೆ -5x ಬರಬೇಕು ಇದು -5x ಬರಬೇಕು ಅಂದ್ರೆ ಇದು ಮೈನಸ್ ಆಗಬೇಕು ಇದು ಪ್ಲಸ್ ಆಗಬೇಕು ಇದು ಪ್ಲಸ್ ಇದ್ದಿದ್ರೆ ಇದು ಮೈನಸ್ ಇದ್ದು ಇದು ಪ್ಲಸ್ ಇದ್ದಿದ್ರೆ ಆಗ ಇದು +6 ಆಗೋದು ಇದು -1x ಆಗೋದು ಈಗ 6 ಮೈನಸ್ ಆಗಬೇಕು 1 ಪ್ಲಸ್ ಆಗಬೇಕು ಈಗ ಏನಾಗುತ್ತೆ x-6 into x-1 is equal to 0 ಆಗುತ್ತೆ ಆಗ x-6 is equal to 0 or x-1 is equal to 0 x plus 1 is equal to 0 so x is equal to x ನ ಬೆಲೆ ಏನಾಗುತ್ತೆ +6 ಇಲ್ಲಿ ಅಥವಾ x is equal to -1 ಇದಕ್ಕೆ ಮೂಲಗಳು ಅಂತ ಹೇಳ್ತಾರೆ ಇದನ್ನ ಆ ರೀತಿ ಕಂಡುಬೇಕು ಸೊ ಈ ಸೈನ್ಸ್ ಇದರ ಮೇಲೆ ಈ ಚಿಹ್ನೆಗಳ ಮೇಲೆ ಅದು ನಿರ್ಭರ ಆಗುತ್ತೆ ಯಾವ ರೀತಿ ಬರ್ತದೆ ಅಂತ ಹೇಳಿ ಇದು ಪ್ಲಸ್ ಇದ್ದಾಗ ಮೈನಸ್ ಇದ್ದಾಗ ಬಹಳ ನಿಧಾನವಾಗಿ ಮಾಡಬೇಕು ಆತರ ಮಾಡಬಾರ್ದು ಯಾವಾಗಲೂ ಗಣಿತದಲ್ಲಿ ಆತರ ಮಾಡಬಾರ್ದು ಮತ್ತು ಬಹಳ ಯೋಚನೆ ಮಾಡಿ ಸರಿಯಾಗಿ ನೋಡಿ ಹಾಕಬೇಕು ಒಂದು ಚಿಹ್ನೆ ವ್ಯತ್ಯಾಸ ಆದರೆ ಆ ಲೆಕ್ಕ ಆ ಪ್ರಾಬ್ಲಮ್ ಕೆಟ್ಟು ಹೋಗ್ಬಿಡ್ತದೆ ಅದು ಸರಿಯಾಗಿ ನಿಮಗೆ ಉತ್ತರ ಬರೋದಿಲ್ಲ ಇದನ್ನು ಹೇಳಿ ನಾನು ಈಗ ಇದನ್ನು ಮುಗಿಸ್ತಾ ಇದ್ದೀನಿ